जय हिंद फ्रेंड्स, नमस्ते। मेरा नाम कोटरेश, BSF श्री गुरु कोटरेश्वर डिफेंस अकाडमी चेयरमैन। इवत्तु नीवु हासन रैली आगली, नेक्स्ट हावेरी रैली फिजिकल विथ मेडिकल पास आगिदिरल्ल, नीवु नेक्स्ट एग्जाम यहाँ रीति तैयार आगबेकु, मत्ते आमेले ಎಕ್ಸಾಮಲ್ಲಿ ಯಾವ ಥರ ಕ್ವಶನ್, ಯಾವ ಸಬ್ಜೆಕ್ಟಲ್ಲಿ ಯಾವ ಸಿಲೆಬಸ್ ಹೆಂಗಿರುತ್ತೆ, ಯಾವ ಬುಕ್ ಓದಬೇಕು ಅಂತಂದೇಳಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಫಸ್ಟ್ ಒನ್, ನೀವು ಫಸ್ಟು ಎಕ್ಸಾಮಿಗೆ ಯಾವ ಥರ ತಯಾರಾಗಬೇಕಂತಂದೇಳಿ, ಎಕ್ಸಾಮಲ್ಲಿ ಮೇನ್ 50 ಕ್ವಶನ್ ಇರ್ತವೆ, 50 ಕ್ವಶನ್ಗೆ 100 ಮಾರ್ಕ್ಸು ವಿತ್ ನೆಗೆಟಿವ್ ಇರುತ್ತೆ. ಹಾಗಾಗಿ ನೀವು 50ರಲ್ಲಿ 30 ತಗೊಂಡ್ರೂ ಆಲ್ಮೋಸ್ಟ್ ಪಾಸ್. ಹಂಗಾಗಿ 50ರಲ್ಲಿ 30 ಯಾಕೆ ತಗೊಂಡ್ರೆ, ಫಸ್ಟು ಸಿಲೆಬಸ್ ನೋಡಿ, ಜನರಲ್ ನಾಲೆಡ್ಜು 15, ಜನರಲ್ ಸೈನ್ಸು 15 ಕ್ವಶನ್ನು, ಮ್ಯಾಥ್ಸ್ 15 ಕ್ವಶನ್ನು, 5 ರೀಸನಿಂಗ್ ಇರ್ತವೆ. ಅದನ್ನು ಫಸ್ಟ್ ನೀವು ಫಾಲೋ ಮಾಡಿರಿ. ಯಾವ ರೀತಿ ನಾವು ಯಾವ ಕ್ವಶನ್ನು ಈಗ 15 ಇದರಲ್ಲಿದ್ವು ಸೈನ್ಸಲ್ಲಿ, 15 ಮ್ಯಾಥ್ಸಲ್ಲಿ, 15 ರೀಸನಿಂಗಲ್ಲಿ, ಮತ್ತಿನ್ನೊಂದು ಜನರಲ್ ನಾಲೆಜ್ 15. ಅದನ್ನು ಯಾವ ರೀತಿ ಓದ್ಕೋಬೇಕಂತಂದೇಳಿ, ಫಸ್ಟ್ ಆಫ್ ಆಲ್ ನೀವು ಜನರಲ್ ಅಗ್ನಿವೀರ್ ಜನರಲ್ ಡ್ಯೂಟಿ ಅಂತಂದೇಳಿ ಒಂದು ಬುಕ್ ಇದೆ, ಅದ್ರ ಫಸ್ಟ್ ಅದನ್ನು ಆ ಬುಕ್ ರೆಫರ್ ಮಾಡ್ರಿ. ಮತ್ತು ಆಮೇಲೆ NER ಅಂತ ಒಂದಿದೆ, ಆ ಬುಕ್ನ ರೆಫರ್ ಮಾಡಿ. ಆ ಬುಕ್ ನೀವು ರೆಫರ್ ಮಾಡೋದ್ರಿಂದ ಅದರ ಕ್ವಶನ್ ಪೇಪರ್ ಇರ್ತವೆ, ಕ್ವಶನ್ ಪೇಪರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಸಿಲೆಬಸ್ಸಲ್ಲಿ ಎಷ್ಟೆಷ್ಟು ಏನೇನು ಇರ್ತವೆ ಅಂತೆಲ್ಲ ಆರಾಮ್ಸಾಗಿ ಓದ್ತೀರ. ಫಸ್ಟ್ ಅದನ್ನು ತಿಳ್ಕೊಳ್ರಿ, ಆಮೇಲೆ ಫಸ್ಟ್ ಆಫ್ ಆಲ್ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಯಾಕಂದರೆ ನಮ್ಮ ಕರ್ನಾಟಕದ ಹುಡುಗರು ಏನಾಗುತ್ತೆ, ಹಿಂದಿ ವಿತ್ ಇಂಗ್ಲೀಷ್ ಇರುತ್ತೆ, ಅದರಲ್ಲಿ ನಿಮಗೆ ಬೇಗ ಕ್ವಶನ್ ಅರ್ಥ ಆಗೋಲ್ಲ. ಹಂಗಾಗಿ ಫಸ್ಟು ಇಂಗ್ಲೀಷಲ್ಲಿ WH ವರ್ಡ್ನ ಕಲೀರಿ. ವಾಟ್, ಹೂ, ವೇರ್, ವೆನ್, ಈ ಥರ. ವೆನ್ ಅಂದರೆ ಯಾವಾಗ, ಏನಾದರೂ ಒಂದು ಇದನ್ನು ಕೊಟ್ಟರೆ ನಿಮಗೆ, ವೆನ್ ಅಂದರೆ ಯಾವಾಗ, ಏನಾದರೂ ಒಂದು ಡೇಟ್ ಆಫ್ ಬರ್ತ್ ಕೊಟ್ಟರು ಆ ಥರ. ವಾಟ್ ಅಂದರೆ ಏನು, ಯಾವ ವಿಷಯದ ಬಗ್ಗೆ ಕೇಳ್ತಾರೆ ಆ ಥರ ನಿಮಗೆ WH ವರ್ಡ್ನ ಅರ್ಥ ಮಾಡ್ಕೊಳ್ರಿ. ಆಲ್ಮೋಸ್ಟ್ ಹಿಂದಿ ಬರೋ ಹಿಂದಿ ಕ್ವಶನ್ ಅಟೆಂಡ್ ಮಾಡಿರಿ. ಫಸ್ಟ್ ಆಫ್ ಆಲು ಕ್ವಶನ್ ಅರ್ಥ ಮಾಡ್ಕೊಳ್ರಿ, ಆರಾಮ್ಸೆ ಕ್ವಶನ್ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಬರೀಬೇಕು. ನೀವು ನಾವು ಕೋಚಿಂಗ್ ಹೋಗೋಕ್ಕಾಗಲ್ಲ ಸರ್, ನಮ್ಮ ಮನೇಲಿ ತುಂಬ ಬಡತನ, ನಮ್ಮ ಮನೇಲಿ ದುಡ್ಡು ಕೊಡ್ತಾ ಇಲ್ಲ ಹಂಗಿಂಗಂದರೆ, ಆರಾಮ್ಸೆ ನೀವು ಮನೇಲೇ ಕುಂತ್ಕೊಂಡು ಬುಕ್ ಪರ್ಚೇಸ್ ಮಾಡಿರಿ. ಆ ಬುಕ್ ರೆಫರ್ ಮಾಡಿರಿ, ಯಾವ ಸಿಲೆಬಸ್ ಎಷ್ಟು ಬರ್ತವೆ, ಎಷ್ಟು ಕ್ವಶನ್ ಬರ್ತವೆ. ಒಂದೊಂದು ನೀವು ಮ್ಯಾಥ್ಸಲ್ಲಿ ಒಂದು 8-10, ಜನರಲ್ ಸೈನ್ಸಲ್ಲಿ ಒಂದು 8-10, ರೀಸನಿಂಗಲ್ಲಿ 2-3, ಆಮೇಲೆ ನೆಕ್ಸ್ಟ್ ಒಟ್ಟು ಆಲ್ಮೋಸ್ಟ್ ಒಂದು 25-30 ಆದರೆ ಪಾಸ್. ನೀವು ಆರಾಮ್ಸೆ ರಿಲ್ಯಾಕ್ಸಾಗಿ ಆರಾಮ್ಸೆ ಎಕ್ಸಾಮ್ ಬರೀರಿ. ನೆಕ್ಸ್ಟು ನಿಮ್ಮದು ಮತ್ತೆ ಎಕ್ಸಾಮ್ ಬಗ್ಗೆ, ನೆಕ್ಸ್ಟ್ ಎಕ್ಸಾಮ್ ಬಗ್ಗೆ ಯಾವುದೇ ಡೌಟ್ ಇಟ್ಕೋಬೇಡ್ರಿ. ಈ ಸರಿ ತುಂಬ ವೇಕೆನ್ಸಿ ಇದ್ದಾವೆ, ಹಾಗಾಗಿ ಯಾರೇನು ಓದಿ ಬಂದಿರಲ್ಲ, ಎಲ್ಲರೂ SLC ಪಾಸ್ ಮಾಡ್ಕೊಂಡು ಹೋಗಿರ್ತಾರೆ. ಆಲ್ಮೋಸ್ಟ್ ಬಡ ಹುಡುಗರೇ ಆರ್ಮಿಗೆ ಹೋಗೋದು. ಹಂಗಾಗಿ ನಿಮ್ಮದೇನೆಂದರೆ ಸ್ವಲ್ಪ ಎಫರ್ಟ್ ಹಾಕಿದರೆ ಪಾಸು, 25-30 ತೆಗೆದು ತಕ್ಕೊಂಡು ನಿಮಗೆ ಜಾಬ್ ಸಿಗುತ್ತಂದರೆ ಯಾವ ಜಾಬ್ ಕೊಡ್ತಾರೆ. ಆರಾಮ್ಸೆ ನೀವು ರಿಲ್ಯಾಕ್ಸಾಗಿ ಓದ್ರಿ. ಮತ್ತು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋ ಯಾವ ಬುಕ್ ಓದಬೇಕು, ಯಾವ ಥರ ಓದಬೇಕು ಅಂತ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ರೋಪ್ ಬಗ್ಗೆ ಮಾಡ್ತೀನಿ, ಬೀಮ್ ಬಗ್ಗೆ ಮಾಡ್ತೀನಿ. ಈ ವೀಡಿಯೋನ ಹೀಗೆ ನೋಡ್ತಾ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್.